ಇಲ್ಲದವನು ಸಂತೆ ಎಲ್ಲೋ ನಿದ್ದೆ ಮಾಡುತ್ತಾನೆ ಅಂತಾರೆ. ಏನಕ್ಕೆ ಹಂಗಂತಾರೆ? ಪಾಪ ಅವ್ರು ಯಾವ್ದು ಬೇಡ, ಟೆನ್ಷನ್ ಎಲ್ಲ ಯಾಕೆ ಬೇಕು, ಅವ್ರ ಪಾಡಿಗೆ ಅವ್ರು ಏನಾರು ಮಾಡ್ಕೊಳ್ಳಿ ಅಂತ ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ ಅಷ್ಟೇ. ಚಿಂತೆ ಮಾಡಿದ್ರೆ ಏಜ್ ಆಗ್ಬಿಡತ್ತಲ್ಲ. ಚಿಂತೆ ಮಾಡಿದ್ರೆ ಏಜ್ ಆಗುತ್ತೆ, ಚಿಂತೆ ಮಾಡಿದ್ರೆ ಏಜ್ ಆಗಲ್ಲ. ಏಜ್ ಆಗಲ್ಲ ಅಂದ್ರೆ ಒಂದ್ ಸ್ವಲ್ಪ ಹೆಂಗಾಗಿರ್ತಾರೆ, ಸುಮ್ನೆ ಒಂದು 30 ವರ್ಷ ಹೆಂಗಾಗಿರ್ಬೋದಲ್ಲ, ಪಾಪ 20 ವರ್ಷಕ್ಕೆ ವಯಸ್ಸಾಗ್ಬಿಡುತ್ತೆ ಅಂತ ಆರಾಮಾಗಿರ್ತ. ನಿಮ್ಗೆ ಯಾವಾಗ್ಲಾದ್ರೂ ಆತರ ಆಗಿದ್ಯಾ? ಆಗಿಲ್ಲ. ಚಿಂತೆ ಇಲ್ಲದೆ ಹೋಗಿ ಸಂತೆಲ್ ಮಲ್ಕೊಂಡ್ಬಿಟ್ಟಿರೋದು ಆ ರೀತಿಯಲ್ಲಿ ಆಗಿಲ್ಲ. ಚಿಂತೆ ಇಲ್ಲದೆ ಅಂದ್ರೆ ಮನೇಲಿ ಆರಾಮ ಮಲಗ್ತೀವಿ. ಬಟ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಗೆ ಅಪ್ಪ ಅಮ್ಮ ಹೋಗ್ತಾನೆ ಹೋಗೋಣ. ಇವ್ರು ಯಾಕೆ ಹೋಗ್ತಾರೆ, ಇವ್ರಿಗೆ ಏನ್ ಕೆಲಸ ಅಲ್ಲಿ? ಅಲ್ಲ ಕೆಲಸ ಅಂತಲ್ಲ, ಅಪ್ಪ ಅಮ್ಮ ಹೋಗಿ ಬರ್ತಾರಲ್ಲ, ಮನೇಲಿ ಮಾಡಿದ್ರಾಯ್ತು. ಹಾಗೆ ಆರಾಮಾಗಿ ಅವ್ರು ಮಾಡ್ತಾರೆ, ನೀವು ತಿನ್ಕೊಂಡು? ಏನಿಲ್ಲ, ನಾವು ಮಾಡ್ತೀವಿ. ಇವರು ತಂದ್ಕೊಡ್ತಾರೆ, ನಾವು ಮಾಡ್ತೀವಿ ಅಷ್ಟೇ. ಮಾಡಿ ಮಾಡಿ ಅಂದ್ರೆ ಯಾರು ಹೆಂಗನ ಹೋಗ್ಲಿ, ಇಲ್ಲಿ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ಬಿಟ್ಟು ಸಂತೆಲಿ ಹೋಗಿ ನಿದ್ದೆ ಮಾಡ್ತೇನೆ ಸರ್. ಚಿಂತೆ ಇಲ್ದಾರ ಸರ್, ನಾನು ಸಂತೆಲಿ ನಿದ್ದೆ ಮಾಡಲ್ಲ, ಬೆಡ್ರೂಮ್ ಅಲ್ಲೇ ನಿದ್ದೆ ಮಾಡೋದು. ಬೆಡ್ರೂಮ್ ಅಲ್ಲೇ ಅವ್ರು ನಿದ್ದೆ ಮಾಡೋದು, ಸಂತೆಲಿ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಲ್ಲ. ಹೌದು ಸರ್, ಯಾರ ಹೆಂಗನ ಹೋಗ್ಲಿ ನಾನ್ ಚೆನ್ನಾಗಿರ್ಬೇಕು, ಚಿಂತೆ ಇಲ್ದಿರ ನಿದ್ದೆ ಮಾಡ್ಬೇಕು ಅನ್ಬಿಟ್ಟು ಸಂತೆಲಿ ಹೋಗ್ಬಿಡ್ತಾರೆ ಸರ್. ಸಂತೆಗೆ ಹೋಗ್ಬಿಡ್ತಾರೆ, ಬಸ್ ಅಲ್ಲೋ ಕಾರ್ ಅಲ್ಲಿ ಯಾವ್ದ್ರಲ್ಲಿ? ಅದ್ ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಅವ್ರು ಎಲ್ಲಾರು ಹೋಗಿ ಹೆಂಗಾರ ನಿದ್ದೆ ಮಾಡ್ತಾರೆ. ಚಿಂತೆ ಮಾಡಿದ್ರೆ ಕೂದ್ಲು ಉದ್ರ ಹೋಗುತ್ತಲ್ಲ ಸರ್? ಚಿಂತೆ ಮಾಡಿದ್ರೆ ಕೂದ್ಲು ಉದ್ರ ಹೋಗುತ್ತೆ. ಚಿಂತೆ ಮಾಡಿದ್ರೆ ಕೂದ್ಲು ಉದ್ರ ಹೋಗುತ್ತೆ. ಶುರು ಮಾಡಿದ ತಕ್ಷಣ ಕಟಿಂಗೇ ಹೋಗಂಗಿಲ್ಲ ಯಾರು. ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ಕೂದ್ಲು ಬೀಳ್ತಾ ಹೋಗುತ್ತೆ, ಕಟ್ ಮಾಡ್ಕೊಳ್ಳೋದು. ಅದಕ್ಕೆ ಚಿಂತೆ ಮಾಡಿದ್ರೆ ಸಂತೆಲಿ ಹೋಗಿ ನಿದ್ದೆ ಮಾಡ್ಬಿಡೋದು. ಚಿಂತೆ ಮಾಡ್ಬಿಡ ಅಷ್ಟೇ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದ್ರೆ ಏನು ಅರ್ಥ ಅಂದ್ರೆ, ಇವಾಗ ನಮ್ಗೆಲ್ಲ ಗೊತ್ತಿದೆ ನೀವೇನ್ ಹೇಳೋದ್ ಬೇಡ ಅಂತ, ಅದಕ್ಕೆ ಇದನ್ನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಏನಾದ್ರು ಒಂದು ಹಿರಿಯರು ಹೇಳಿದ್ರೆ ಅದನ್ನ ನಾವು ಪಾಲಿಸ್ತಾ ಇರೋದಿರ್ಬೋದು, ಏನೋ ಒಂದ್ ಮಾಡ್ತಿರ್ತೀವಿ, ಅವಾಗ ಅವರು ಈ ರೀತಿ ಮಾತುಗಳನ್ನ ಹೇಳ್ತಾರೆ. ಗುಬ್ಬಿ ಮೇಲೆ ಬ್ರಹ್ಮಸ್ಥ ಬಿಟ್ಟಂಗೆ ಮಾತಾಡಲು ನೋಡು ಅಂದ್ರೆ, ಇವಾಗ ಏನೋ ಒಂದು ಮಾತಾಡ್ತೀವಿ ತಟ್ ಅಂತ ಉತ್ತರ ಕೊಡ್ತೀವಿ ಹಿರಿಯರಿಗೆ, ಅದಕ್ಕೆ ಈ ರೀತಿಯಾದ ಗಾದೆಗಳನ್ನ ತಂದಿದ್ದಾರೆ. ಎಲ್ಲಿಂದ ಎಲ್ಲಿಂದ ಅಂತಂದ್ರೆ, ಗುರು ಹಿರಿಯರುಗಳ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಅವ್ರ ಅನುಭವ ಇರ್ಬೋದು ಅದೆಲ್ಲ, ಅದಕ್ಕೋಸ್ಕರ ಇದೆಲ್ಲ ನಮ್ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಅಂತ. ತಗೊಂಬಂದ್ ಕೊಟ್ಟಿಲ್ಲ, ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸಿಲಬಸ್ ತರನೋ ಅಥವಾ ಏನೋ ಒಂದು ಟಾಪಿಕ್ ಎಸ್ಸೆ ರೈಟಿಂಗು ಆ ರೀತಿ. ಅವ್ರು ಬುಕ್ ಮೇಲೆ ಬರೆಯೋದ ಬಿಟ್ಟು ಗುಬ್ಬಿ ಮೇಲೆ ಬರೆದ್ರು, ಅದರಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೆಸರು ಬಂತು ಸರ್. ಬುಕ್ಕಲ್ಲಿ ಬರೆಯೋದ್ ಬಿಟ್ಬಿಟ್ಟು ಗುಬ್ಬಿ ಮೇಲೆ ಬರೆದ್ರು, ಅದಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅದಕ್ಕೆ ಬಂದಿದೆ ಹೆಸರು. ಎಲ್ಲಿ ನೋಡಿ ತಿಳ್ಕೊಂಡ್ರಿ ಇದನ್ನ? ಹಂಗೆ ಸರ್, ಫ್ರೆಂಡ್ಸ್ ಮಾತಾಡ್ತಿದ್ರು, ಹಂಗೆ ಫ್ರೆಂಡ್ಸ್ ಮಾತಾಡ್ತಿದ್ರು, ತಿಳ್ಕೊಂಡಿದ್ದಾರೆ ಅವ್ರ ಹತ್ರ. ಗುಬ್ಬಿ ಮೇಲೆ ಬರ್ದಿರೋದ್ನ ಬ್ರಹ್ಮಾಸ್ತ್ರ ಅಂತ ಕರೀತಾರೆ ಅಷ್ಟೇ. ಗುಬ್ಬಿ ಮೇಲೆ ಬರ್ದಿರೋದ್ನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಕರೀತಾರೆ ಅಷ್ಟೇ. ಅವ್ರಿ ಅಷ್ಟೇ. ಮನುಷ್ಯ ಸತ್ತ ಮೇಲೆ ಎಲ್ಲಿ ಹೋಗ್ತಾನೆ? ಮೇಲೆ ಮೇಲೆ ಹೋಗ್ತಾನೆ, ಮರ ಹತ್ಕೊಂಡು ಏಣಿ ಹಾಕೊಂಡು ಮರ ಹತ್ಕೊಂಡು ಮೇಲೆ ಹೋಗ್ತಾನೆ. ಸತ್ ಮೇಲೆ ಮೇಲೆ ಹೋಗ್ಬಿಟ್ಟು ಎಲ್ಲಿ ಹೋಗ್ತಾನೆ? ಅಲ್ಲಿ ಯಮಧರ್ಮ ಅವ್ರ ಚಿತ್ರಗುಪ್ತ ಎಲ್ಲ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಯಮಧರ್ಮ ಚಿತ್ರಗುಪ್ತ ಎಲ್ಲ ಇರ್ತಾರೆ, ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿರ್ತಾರೆ. ನೋಡಿದಿರಾ? ಫಿಲಮ್ ಅಲ್ಲಿ ನೋಡಿದ್ರು. ಫಿಲಮ್ ಅಲ್ಲಿ ನೋಡಿದಾರೆ, ನಿಜವಾಗ್ಲೂ ಗೊತ್ತಿಲ್ಲ, ಸುಮ್ನೆ ಒಂದು ಅಂದಾಜಲ್ಲಿ ಹೇಳ್ತಾ ಇದೀರ ಅಷ್ಟೇ. ಫಿಲಮ್ ಅಲ್ಲಿ ನೋಡಿದಾರೆ ಸತ್ ಮೇಲೆ ಮನುಷ್ಯ ಮರ ಹತ್ಕೊಂಡು ಮೇಲೆ ಹೋಗ್ತಾರೆ. ಮರ ಅಲ್ಲ, ಹಂಗೆ ಬುಸ್ಸದು ಹೆಂಗೆ ಬುಸ್ ಅಂತ ಹೋಗ್ತಾನೆ. ಕ್ಯಾಮ್ರಾಲೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ರಿ ಇವರು. ಎಲ್ಲಿ ಮಾಯ ಆಗಿದ್ರ ನೀವು? ಮೇಲೆ ಹೋಗಿ ಬಂದ್ರ ಹೆಂಗ ಹೋಗ್ತಾನೆ? ಬುಸ್ ಅಂತ ಬುಸ್ ಅಂತ ಹೋಗ್ತಾನೆ ಮನುಷ್ಯ. ಅಲ್ಲಿ ಯಮಧರ್ಮರಾಯ ಅವರು ಇವರು ಇರ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳಕ್ ಹೋಗ್ತಾರೆ. ಮಣ್ಣೊಳಗಡೆ ಮಣ್ಣೊಳಗಡೆ ಹೋಗ್ತಾನೆ ಅವನೇ. ಸತ್ ಮೇಲೆ ಆರೆ ಗುದ್ದಲಿ ಎಲ್ಲ ರೆಡಿ ಮಾಡ್ಕೊಂಡು ಹಿಂಗ ಹಳ್ಳ ತೊಡ್ಕೊಂಡು ಮಣ್ಣೊಳಗ ಹೋಗ್ತಾನೆ. ಸತ್ ಮೇಲೆ ಮನುಷ್ಯ ಮಣ್ಣಿಗೆ ಹೋಗುತ್ತೆ. ಅಲ್ಲ, ಸ್ವರ್ಗಕ್ಕೆ ಹೋಗ್ತಾರೆ ನರ್ಗಕ್ಕೆ ಹೋಗ್ತಾರೆ ನಿಮ್ ಫ್ರೆಂಡ್ ಹೇಳ್ತಾ ಇದ್ರು? ಇಲ್ಲ, ಫಸ್ಟ್ ಮಣ್ಣೊಳಗಡೆ ಹೋಗ್ತಾರೆ, ಆಮೇಲೆ ಏನೋ ಹೋಗ್ಬೋದೇನೋ ಗೊತ್ತಿಲ್ಲ. ಅಷ್ಟು ಹೋಗೋದು ಮಣ್ಣೊಳಗೆ, ಆಮೇಲೆ ಹೋದ್ರು ಹೋಗ್ಬೋದು, ಹೋಗದೆ ಇದ್ರು ಇರ್ಬೋದು. ಅವ್ರು ಹೇಳಿದ ಪ್ರಕಾರನೇ ಪಾಪ ಮಾಡೋರು ನರ್ಕಕ್ಕೆ ಹೋಗ್ತಾರೆ, ಏನೋ ಒಳ್ಳೇದ್ ಮಾಡಿರೋರು ಸ್ವರ್ಗಕ್ಕೆ ಹೋಗ್ತಾರೆ. ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅವರೇ ಇವರೇ ಡಿಸೈಡ್ ಮಾಡ್ಕೊಂಡು ಹೋಗೋದಾ, ಇಲ್ಲ ಅವ್ರು ಕರ್ಕೊಳ್ಳೋದ? ಯಾರು ಕರ್ಕೊಳ್ಳೋದು? ಇವ್ರು ಸತ್ತೋದವರೇ ಡಿಸೈಡ್ ಮಾಡ್ಕೋತಾರ, ಇಲ್ಲ ನಾವು ಪಾಪ ಮಾಡಿದೀವಿ, ಹಿಂಗೆ ಎರಡು ರೋಡ್ ಇರುತ್ತೆ, ಹಿಂಗೊಂದು ರೋಡ್ ಹಿಂಗೊಂದು ರೋಡು, ತಡಿ ಹಿಂಗ ಹೋಗ್ಬಿಡೋಣ ನಾವು ಪಾಪ ಮಾಡಿದೀವಿ ಅಂತ ಹಿಂಗ ಹೋಗ್ಬಿಡ್ತಾರ? ಇಲ್ಲ, ಅವ್ರು ಏನೇನು ಮಾಡಿರ್ತಾರೋ ಅದ್ರ ಪ್ರಕಾರ ತಾನೆ ಡಿಪೆಂಡ್ ಆಗೋದು. ಹಂಗೆ ಇವ್ರು ಡಿಸೈಡ್ ಮಾಡೋಕ್ಕಾಗಲ್ಲ, ಇವ್ರು ಡಿಸೈಡ್ ಮಾಡೋಕ್ಕಾಗಲ್ಲಿ ಅವ್ರ ಮೇಲಿಂದ ಡಿಸೈಡ್ ಮಾಡಿರ್ತಾರೆ, ಅದ್ರ ಪ್ರಕಾರ ಅವ್ರು ಹೋಗ್ತಾರೆ. ಇವರು ತಡಿ ಲೆಫ್ಟ್ ಒಂದು ರೈಟ್, ನಾವು ಪಾಪ ಮಾಡಿದೀವಿ ಅಂತ ಅಲ್ಲಿಗೆ ಜಂಪ್ ಆಗ್ಬಿಡೋದು, ಹಿಂಗೆ ಜಂಪ್ ಆಗ್ಬಿಡೋದು, ಹಂಗಾಗಲ್ಲ. ಇಲ್ಲ, ಹಂಗಾಗಲ್ಲ. ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್, ಕರೆಕ್ಟಾಗೆ ಒಂದು ರೋಡಲ್ಲಿ ಅವ್ರು ಯಾವ ರೋಡ್ ಹೋದ್ರೆ ಅವ್ರು ಡಿಸೈಡ್ ಮಾಡಿರ್ತಾರೆ.
ಒಂದು ಎರಡು ಮೂರು ನಾಲ್ಕು ನಂಬರ್ ಗಳು ಸ್ಟಾರ್ಟ್ ಆಗುತ್ತಲ್ಲ ಸೊನ್ನೆಯಿಂದ, ಎಂಡಿಂಗ್ ನಂಬರ್ ಯಾವ್ದು? ಝೀರೋ. ಝೀರೋ ಸ್ಟಾರ್ಟ್ ಆಗತ್ ಝೀರೋ, ಎಂಡಿಂಗ್ ಝೀರೋ. ಹೆಂಗೆ? ನೀವು ತೌಸಂಡ್ ಅಂದ್ರೆ ಲಾಸ್ಟ್ ಅಲ್ಲಿ ಝೀರೋನೇ ಬರುತ್ತೆ, ಹಂಡ್ರೆಡ್ ಅಂದ್ರೂ ಝೀರೋನೇ ಬರುತ್ತೆ. ಸೊ ಇಲ್ಲಿ ಒಂದಿರುತ್ತಲ್ಲ ಪಕ್ಕದಲ್ಲಿ, ತೆಗ್ದ್ಬಿಡಿ ಅದನ್ನ, ತೆಗೆದ್ಬಿಡಿ ಅಷ್ಟೇ. ಏನಿದ್ರು ಕೊನೆಯಲ್ಲಿ ತೆಗೆದ್ಬಿಡಿ, ಅದು ಏನ್ ಕೊನೆಯಲ್ಲಿ ಉಳ್ಕೊಳ್ಳುತ್ತೋ ಅದೇ ಅದೇ ಎಂಡಿಂಗು. ಹಂಗಲ್ಲ ರೀ, ತೆಗೆದ್ಬಿಡೋದು ನಿಮ್ ಇಷ್ಟ ಬಂದಂಗೆ ತೆಗೆದ್ಬಿಡೋದು ಹೇಳ್ತಾ ಇಲ್ಲ. ಸ್ಟಾರ್ಟ್ ಅಂತ ಇದ್ಮೇಲೆ ಎಂಡ್ ಅಂತ ಒಂದು ಇರಲೇಬೇಕಲ್ವಾ? ಈಗ ಸೊನ್ನೆ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಅಂತ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ಅಂತ ಒಂದು ನಂಬರ್ ಇರಬೇಕಲ್ಲ, ಲಕ್ಷ, ಕೋಟಿ, ಮಿಲಿಯನ್, ಅದಾದ್ಮೇಲೆ ಎಂಡ್ ಅಂತ ಒಂದು ನಂಬರ್ ಇರಬೇಕಲ್ಲ, ಆ ನಂಬರ್ ಯಾವುದು? ಝೀರೋ. ಈಗ ನೂರು, ಸಾವಿರ, ಲಕ್ಷ, ಕೋಟಿ, ಅಷ್ಟು ರೂಪಾಯಿ ನಿಮಗೆ, ನೀವು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅನ್ನೋದು ಒಂದೇ, ಸೊನ್ನೆ ರೂಪಾಯಿ ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಜಾಸ್ತಿನಾ? ಸೊನ್ನೆ ಕೊಟ್ರೆ ಹಿಂದೆ ಎಷ್ಟು ನಂಬರ್ ಆರು ಹಾಕೋತಾರೆ ಇವರು, ಬೋರ್ಡ್ ತಗೊಂಡು ಹಿಂದೆ ನೇತಾಕೋತಾರೆ. ಹೇಳಿ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಮತ್ತೆ ಇಷ್ಟೊತ್ತಂಕ ಏನ್ ಹೇಳಿದ್ರಿ? ಎಂಡೇ ಇಲ್ಲ. ಸ್ಟಾರ್ಟ್ ಅಂತಿದ್ಮೇಲೆ ಎಂಡ್ ಆಗ್ಲೇಬೇಕು ತಾನೆ, ಹುಟ್ಟು ಅಂತಿದ್ಮೇಲೆ ಸಾವು ಅಂತ ಆಗ್ಲೇಬೇಕು ತಾನೆ. ಆದ್ರೆ ಅಂಕಿಅಂಶಕ್ಕಿಲ್ಲ. ಹೆಂಗ್ ಹೇಳ್ತೀರಾ? ಹೆಂಗ ಹೇಗೆ ಹುಟ್ಟೋ ಮಕ್ಕಳಿಗೆ ಎಂಡ್ ಇಲ್ವೋ ಅದೇ ತರ ಅಂಕಿಅಂಶಕ್ಕೆ ಎಂಡ್ ಇಲ್ಲ. ಹೇಗೆ ಹುಟ್ಟೋ ಮಕ್ಕಳಿಗೆ ಎಂಡ್ ಇಲ್ವೋ ಅದೇ ರಥ ಇದನ್ನು. ಒಬ್ಬ ಹುಟ್ಟಮೇಲೆ ಸಾಯೋದೇ ಇಲ್ಲ ಮನುಷ್ಯ. ಅದೇ ಹುಟ್ಟದ್ಮೇಲೆ ಸಾಯೋದೇ ಇಲ್ವಾ ಮನುಷ್ಯ? ಸಾಯ್ತಾನೆ, ಸಾಯ್ತಾನ್ರಿ. ಈಗ ಗೊತ್ತಾಯ್ತ ಅವ್ರಿಗೆ ಸಾಯ್ತಾನೆ, ಮನುಷ್ಯನು ಸಾಯ್ತಾನೆ ಅನ್ನೋದು ಈಗ ಗೊತ್ತಾಯ್ತ ಅವ್ರಿಗೆ ವಿಷಯ. ಮತ್ತೆ ಕೊನೆ ನಂಬರ್ ಯಾವ್ದಂಗಾದ್ರೆ? ಅದೇ ಹೇಳದ್ನಲ್ಲ, ಎಂಡೇ ಇಲ್ಲ ಅಂತ. ಎಂಡೇ ಇಲ್ಲ, ಯಾವ ಎಂಡ್ ಅನ್ನೋದು ಒಂದ್ ಇರ್ಲೇಬೇಕಲ್ಲ. ಹೆಂಗಿರಲ್ಲ? ಇಲ್ಲ, ಹುಟ್ಟೋ ಮಕ್ಕಳಿಗೆ ಎಂಡ್ ಇದೆಯಾ? ಹುಟ್ಟೋ ಮಕ್ಕಳಿಗೆ ಎಂಡ್ ಇದೆಯಾ? ಇದೆ. ಈಗ ಒಬ್ಬ ಮನುಷ್ಯ ಹುಟ್ಟದ್ಮೇಲೆ ಸಾಯ್ತಾ ಸತ್ತೆ ಸಾಯ್ತಾನ, ತಿರ್ಗಾ ಅವ್ನ ಮಗ ಹುಟ್ಟತಾನಲ್ಲ, ತಿರ್ಗಾ ಅವ್ರ ಮಗ ಹುಟ್ಟತಾರಲ್ಲ, ಹೆಂಗ್ ಎಂಡ್ ಇದೆ? ಅವ್ರವ್ರವ್ರವ್ರ ಮಕ್ಕಳು ಹುಟ್ಕೊಂಡು ಹೋಗ್ತಾರಲ್ಲ, ಏನು ಮಾಡಕ್ ಆಗಲ್ಲ ರೀ, ಅದಕ್ಕೂ ಆತರ ಎಂಡ್ ಇಲ್ಲ. ನಮ್ಗೆ ಎರಡು ಗಂಟೆ ಗೊತ್ತಿದ್ಯೋ ಅರ್ಧ ಗಂಟೆ ಎಂಡ್ ಆಗುತ್ತೆ. ಇವ್ರಿಗೆ ಎಲ್ಲಿ ಗಂಟ ಗೊತ್ತಿದೆಯೋ ಅಲ್ಲಿ ಗಂಟ ಆಗುತ್ತೆ. ನಿಮ್ಗೆ ಎಲ್ಲಿ ಗಂಟ ಗೊತ್ತು? ಎಲ್ಲಿ ಗಂಟ ಅಂದ್ರೆ ಸಾವಿರ ಗಂಟ, ಅದಕ್ಕಿಂತ ಮೇಲೆ ಗೊತ್ತು. ಸಾವಿರ ತನಕ ಗೊತ್ತು ಇವ್ರಿಗೆ, ಅದಕ್ಕೂ ಮೇಲ್ ಗೊತ್ತು. ಸಾವಿರದಿಂದ ಮೇಲೆ ಎಷ್ಟು ಗೊತ್ತು? ಸಾವಿರ, ಎರಡು ಸಾವಿರ, ಮೂರ್ ಸಾವಿರ, ನಾಲ್ಕು ಸಾವಿರ, ಐದು ಸಾವಿರ, ಅಲ್ಲಿ ಮೇಲೆ ಅದಕ್ಕೆ ಮೇಲೆ ಗೊತ್ತಿಲ್ಲ. ಅದೇ ಎಂಡು. ಅದೇ ಎಂಡು. ಎರಡು ಸಾವಿರ, ಮೂರು ಸಾವಿರ, ನಾಲ್ಕು ಸಾವಿರ, ಐದು ಸಾವಿರ, ಅದೇ ಎಂಡ್ ರೀ. ಇನ್ನು ಅದ್ರ ಮೇಲೆ ನಂಬರ್ಸೇ ಇಲ್ಲ, ಅಷ್ಟೇ ಗೊತ್ತಿರೋದು. ಅದೇ ಎಂಡು ನನಗೆ. ಅದೇ ಎಂಡ್ ರೀ. ಅದೇ ಆಮೇಲೆ ಅದೇ ಎಂಡು ಕ್ಲೋಸ್. ಐದು ಸಾವಿರನೇ ಕ್ಲೋಸು, ಇನ್ನು ಅದ್ರ ಮೇಲೆ ಎಂಡಿಂಗ್ ಬರೋದೇ ಇಲ್ಲ. ಆರು ಸಾವಿರ, ಏಳು ಸಾವಿರ ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಆರು ಸಾವಿರ, ಏಳು ಸಾವಿರ ನನಗೆ ಎಂಡ್ ಅನ್ಸಿದ ಅಷ್ಟೇ. ಅದೇ ಎಂಡು ಇವ್ರಿಗೆ ಅನ್ಸಿದ ಅಷ್ಟೇ ರೀ, ಎಂಡು ಇವ್ರಿಗೆ ಎಂಡ್ ಅನ್ಸಿದ ಅಷ್ಟೇ. ಮುಗ್ದೋಯ್ತು ಕತೆ, ಕ್ಲೋಸ್. ಗ್ಯಾರಂಟಿನಾ? ಯಾರು ಹೇಳ್ಕೊಟ್ರಿದ್ನ? ನಾನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನೀವು ನೀವೇ ಅಂದಾಜ್ ಮಾಡ್ಕೊಂಡು ನೀವು ನೀವೇ ಇದು ಮಾಡೋದು. ಎಕ್ಸಾಂಪಲ್ ನೀವು ನೀವೇ ಕ್ವಶನ್ ಪೇಪರ್ ಮಾಡ್ಕೊಂಡು ನೀವು ನೀವೇ ಆನ್ಸರ್ ಪೇಪರ್ ಮಾಡ್ತೀರಿ. ಬಿಟ್ಟರೆ ಇವರೇ ಕ್ವಶನ್ ಪೇಪರ್ ಮಾಡ್ಕೊಂಡು, ಇವರೇ ಆನ್ಸರ್ ಪೇಪರ್ ಮಾಡ್ಕೊಂಡು, ಇವರೇ ರಿಸಲ್ಟ್ ಕೊಟ್ಕೊಂಡು, ಇವರೇ ಕೆಲಸ ಕೊಟ್ಕೊಂಡು, ಇವರೇ ಸಂಬಳ ಕೊಟ್ಕೊಂಡು, ಇವರೇ ಮನೇಲಿ ಇರ್ತಾರೆ. ನೋಡಿದ್ರಲ್ಲ.